ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೂವಿನಹಳ್ಳಿ ಗ್ರಾಮದ SC/ST ಬಾಂಧವರು ಕಳೆದ ಕೆಲವು ದಿವಸಗಳ ಹಿಂದೆ ಪಕ್ಕದ ಹಳ್ಳಿ ಅಮ್ಲಿಹಾಳಲ್ಲಿರುವ ಹನುಮಂತ ದೇವರ ದೇವಸ್ಥಾನಕ್ಕೆ ನಮಗೆ ಪ್ರವೇಶ ಕೊಡಿಸಿ ರಕ್ಷಣೆ ನೀಡಿ, ಅಲ್ಲಿನ ಮೇಲ್ವರ್ಗದ ಜನರು ನಮಗೆ ಪ್ರವೇಶ ನಿರಾಕರಿಸಿದ್ದಾರೆ ಅಂತೇಳಿ ಒಂದು ಅರ್ಜಿ ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಅಮ್ಲಿಹಾಳ್ ಗ್ರಾಮದ ಗ್ರಾಮಸ್ಥರ ಜೊತೆ ಸಭೆ ನಡೆಸಿ ಅವರಿಗೆ ಮನವೊಲಿಸಿ ಎಲ್ರಿಗೂ ಸಮಾನ ಹಕ್ಕು ಇದೆ, ದೇವಸ್ಥಾನ ಆಗಲಿ ಹೋಟೆಲ್ ಆಗಲಿ ಸಾರ್ವಜನಿಕ ಸ್ಥಳಕ್ಕೆ ಎಲ್ಲರಿಗೂ ಪ್ರವೇಶಕ್ಕೆ ಅವಕಾಶ ಇದೆ, ನಿರ್ಬಂಧ ಮಾಡಿದರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತೇಳಿ ಅವರಿಗೆಲ್ಲ ಮನವರಿಕೆ ಮಾಡಿ, ನಂತರದಲ್ಲಿ ನಾನು ಕೂಡ ಎರಡೂ ಗ್ರಾಮದಲ್ಲಿ ಸಭೆಗಳನ್ನು ನಡೆಸಿ ಅವರಿಗೆ ಮನವೊಲಿಸಿದಾಗ ಒಪ್ಕೊಂಡ್ರು. ಅವರು ದೇವಸ್ಥಾನಕ್ಕೆ ನಾವು ಅಲೋ ಮಾಡ್ತೇವೆ ಅಂತೇಳಿ ಅಮಲಿಹಾಳದ ಗ್ರಾಮಸ್ಥರು ಒಪ್ಕೊಂಡ್ರು. ಆದರೆ ನಿನ್ನೆ 28ನೇ ತಾರೀಕು ಅಲ್ಲಿಗೆ 28ನೇ ತಾರೀಕು ಅಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿ SC/ST ಸಮುದಾಯದವರಿಗೆ ಪ್ರವೇಶಕ್ಕೆ ಅಂತೇಳಿ ಕರ್ಕೊಂಡು ಹೋಗಲಿಕ್ಕೆ ನಾವು ಹೋದಾಗ ಅಮಲಿಹಾಳ ಗ್ರಾಮದ ಮೇಲ್ವರ್ಗದ ಜನರು ಸಾಕಷ್ಟು ಜನರನ್ನು ಅಲ್ಲಿ ಸೇರಿಸಿ ಮಹಿಳೆಯರನ್ನೆಲ್ಲ ದೇವಸ್ಥಾನದ ಬಳಿ ಕೂರಿಸಿ SC/ST ಜನರಿಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ನಂತರದಲ್ಲಿ 144 ಸೆಕ್ಷನ್ನ ಜಾರಿ ಮಾಡಿ ಜಿಲ್ಲಾಡಳಿತದ ಸಹಕಾರದೊಂದಿಗೆ ಮತ್ತೆ ಅವರಿಗೆ ಸಾಕಷ್ಟು ಬಾರಿ ಸಭೆಗಳನ್ನು ನಡೆಸಿ ಮನವೊಲಿಸಿ SC/ST ಜನರಿಗೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡಿಸಿ ಅವರಿಂದ ಪೂಜೆ ಮಾಡಿಸಲಾಯಿತು ಮತ್ತು ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗಿದ್ದು. ಇದಕ್ಕಾಗಿ 150 ಹೆಚ್ಚು ಕಾನ್ಸ್ಟೇಬಲ್ ಮತ್ತು 10 PSI ಮತ್ತು 7 ಜನ CP ಅವರನ್ನು ಈ ಒಂದು ಬಂದೋಬಸ್ತ್ ಕಾರ್ಯಕ್ರಮಕ್ಕೆ ನಿಯೋಜನೆ ಮಾಡಲಾಗಿತ್ತು. ಈಗ ಪರಿಸ್ಥಿತಿ ಶಾಂತವಾಗಿದೆ. ಹೂವಿನಹಳ್ಳಿ ಗ್ರಾಮಸ್ಥರು ಯಾವಾಗ ಬೇಕಾದರೂ ದೇವಸ್ಥಾನಕ್ಕೆ ಹೋಗ್ಬೋದು, ಆದರೆ ಇನ್ನೂ ಸ್ವಲ್ಪ ದಿವಸ ರಕ್ಷಣೆ ನೀಡಲಾಗುವುದು. ಏಕಾಏಕಿ ನೀವು ಮತ್ತೆ ಶಾಂತಿ ಸುವ್ಯವಸ್ಥೆ ಕದಡೋ ರೀತಿಯಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟು ಮತ್ತೆ ಸಮಾಜದ ಶಾಂತಿ ಸುವ್ಯವಸ್ಥೆ ಹಾಳಾಗುವಂತೆ ಮಾಡೋದು ಬೇಡ. ನಮ್ಮ ರಕ್ಷಣೆಯೊಂದಿಗೆ ತಾವು ಯಾವಾಗಲೂ ಹೋಗ್ಬೋದು. ಇದೇ ರೀತಿಯಲ್ಲಿ ಯಾದಗಿರಿ ಜಿಲ್ಲೆಯಾದ್ಯಂತ ಎಲ್ಲಾದರೂ ಈ ರೀತಿಯಾಗಿ ತೊಂದರೆಗಳಿದ್ದಲ್ಲಿ ದೇವಸ್ಥಾನಕ್ಕಾಗ್ಬೋದು ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶ ನಿರ್ಬಂಧ ಇದ್ದರೆ ನಮ್ಮ ಯಾದಗಿರಿ ಜಿಲ್ಲಾಡಳಿತದ ಗಮನಕ್ಕೆ ತಂದರೆ ನಾವು ರಕ್ಷಣೆ ಕೊಟ್ಟು ಎಲ್ರಿಗೂ ಸಮಾನತೆಯನ್ನು ಕೊಡಿಸ್ತೇವೆ.